ಅವರೆಲ್ಲ ತೆರೆ ಮೇಲೆ ಹೀರೋಗಳಷ್ಟೇ ಸರ್, ನಾವುಗಳು ನಮ್ಮ ಕೆಪಾಸಿಟಿ ಅವರು ನೋಡಿದ್ದಾರೆ, ಅವ್ರಿಗೂ ಗೊತ್ತಿದೆ. ಆಮೇಲೆ ಅವರೇನು ಅಂದರೆ ಬಂದು ಕೂತಾಗ ಸುಮ್ಮನೆ ವೆಪನ್ ತೆಗೆದು ಸುಮ್ಮನೆ ಏನೋ ಕಷ್ಟ ಆಗ್ತದೆ ಅನ್ನೋ ರೀತಿಯಲ್ಲಿ ಹೊರಗಡೆ ಇಟ್ಟರು. ನಾನಂದರೆ ನಾನು ಬ್ಯಾಗಲ್ಲಿ ಇಟ್ಟಿದ್ದೀನಿ ಸರ್, ಬೇಕಾ ತರ್ಸ ನಾನು ಬಿಡಿ ಅಂತ. ನಿಮಗೆ ಹೆಂಗೆ ಸರ್ಕಾರ ಪೊಲೀಸ್ ಇಲಾಖೆ ಕೊಟ್ಟಿದೆ ನಮಗೂ ಹಂಗೆ ಕೊಟ್ಟಿದೆ ಸರ್, ಸಮಯ ಸಂದರ್ಭಕ್ಕೆ ಎತ್ತಿಡಿ ನೋಡಿದ್ದೀವಿ ನಾವು ಅಂದ್ಬಿಟ್ಟು ಇದು ಮಾಡಿದ್ವಿ ಸರ್. ನನಗೆ ಬಾಂಬೆ ರವಿ ಕೇಸಲ್ಲಿ ಒಬ್ಬ ಬಾಂಬೆ ರವಿ ನನ್ನ ಹತ್ರ ಮಾತಾಡ್ತಾನೆ. ಅದು ಆ್ಯಕ್ಚುಲಿ ವಿಡಿಯೋ ಬೇರೆ, ಆಡಿಯೋ ಬೇರೆ ಬೇರೆ ಇತ್ತು. ನನಗೆ ಅರಿವಾದಾಗ ಇನ್ನೊಂದು ಫೋನ್ ಯಾವುದೋ ತರಿಸ್ಕೊಂಡು ಆಮೇಲೆ ನಾನು ಇನ್ನೊಂದು ಫೋನಲ್ಲಿ ರೆಕಾರ್ಡ್ ಮಾಡಿತ್ತು. ಅವಾಗ ಹೇಳಿದ್ದ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಏನಾದರೂ ಹೊಡೆಯಂಗಿದ್ರೆ ಹೊಡಿ, ನಾನು ಇದು ಮಾಡ್ತೀನಿ. ಅದು ಎಷ್ಟರ ಮಟ್ಟಕ್ಕೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ ಸರ್, ಆತನೂ ಇಲ್ಲ ಈತನೂ ಇವಾಗ ಹೇಳಿಕೆ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಸರ್. ಅದ್ರ ಬಗ್ಗೆ ನಾವು ಮಾತಾಡಬಾರ್ದು, ನಮ್ಮ ಚಿಲ್ಲರೆ ಬುದ್ಧಿ ಆಗ್ಬಿಡುತ್ತೆ ಸರ್ ಮಾತಾಡಿದ್ರೆ. ನಾನು ಯಾಕವಾಗಲೇ ಒಂದು ಹೇಳಿದೆ ಅಂದರೆ, ಆ ಡ್ರಿಂಕ್ ಕಡಿಮೆ ಆಯಿತು ಅನ್ನೋದ್ರ ಬಗ್ಗೆ ನನ್ನ ಮೇಲೆ ಜಗಳ ಆಡಿ ನಾನು ರಿಲೀಸ್ ಮಾಡೋಕ್ಕೆ ಬಿಡಲ್ಲ ಅಂಥೇಳಿ ಯಾವತ್ತು ಹರಿಕೃಷ್ಣ ಅವರು ಅವ್ರಿಗೂ ಹೇಳ್ತಾರೆ, ನೀವು ಮಾಡ್ತಾರ ತಪ್ಪಿದೆ, ಇವ್ರ ಪರಿಸ್ಥಿತಿ ಹೆಂಗಿದೆ ನಿಮಗೆ ಗೊತ್ತಿರಲಿ, ಒಬ್ಬ ಬಂದು ಸಿನಿಮಾ ತೊಗೋತಾ ಇಲ್ಲ, ಹೆಚ್ಚು ಕಡಿಮೆ ಆದರೆ 40-50 ಕೋಟಿ ಇವತ್ತು ಇವರು ಲಾಸ್ ಆಗಿಬಿಡ್ತಾರೆ ಅಂತೇಳಿ ಹರಿಕೃಷ್ಣ ಅವರು ಪಾಪ ಅವತ್ತು ನನ್ನ ಜೊತೆಲಿ ನಿಲ್ತಾರೆ.